ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮಸ್ಕಾರ ಪೋಷಣ್ ಟ್ರ್ಯಾಕರ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಂದು ಲೊಕೇಶನ್ ಅಪ್ಡೇಟ್ ಮಾಡೋದು ಹೇಗೆ ಜಿಪಿಎಸ್ ಅನ್ನು ಆನ್ ಮಾಡಿಕೊಂಡು ಲೊಕೇಶನ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ನೋಡೋಣ ನೀವು ಪೋಷಣ್ ಟ್ರ್ಯಾಕರ್ನ ಓಪನ್ ಮಾಡಿ ಓಪನ್ ಮಾಡಿದಾಗ ಈ ರೀತಿ ನಿಮಗೆ ಅಪ್ಡೇಟ್ ಅಂತ ಕೇಳುತ್ತೆ ಈ ರೀತಿ ಅಪ್ಡೇಟ್ ಅಂತ ಬರುತ್ತೆ ನೋಡಿ ಇಲ್ಲಿ ಈ ಥರ ಅಪ್ಡೇಟ್ ಅಂತ ಬರುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೋಬೇಕು ಮೊದಲು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇಸ್ಟೋರ್ ಮೂಲಕ ಇದು ಅಪ್ಡೇಟ್ಗೆ ಹೋಗುತ್ತೆ ಅಪ್ಡೇಟನ್ನು ಇಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಅಪ್ಡೇಟ್ ಅಂತ ಇದೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟನ್ನು ಕೊಡಬೇಕು ಈಗ ಅಪ್ಡೇಟ್ ಆಗ್ತಾ ಇದೆ ನೋಡಿ ನೋಡಿ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ ಎಷ್ಟು ಅಪ್ಡೇಟ್ ಆಗ್ತಿದೆ ಅಂತ ಅಪ್ಡೇಟ್ ಆಗ್ತಾ ಇದೆ ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಮೇಲೆ ಓಪನನ್ನು ಕೊಡಬೇಕು ಇಲ್ಲಿ ಓಪನ್ ಅಂತ ಬರುತ್ತೆ ನೋಡಿ ಅಪ್ಡೇಟ್ ಆದ ನಂತರ ಓಪನ್ ಕೊಡಿ ಓಪನ್ ಆದ ನಂತರ ನಿಮಗೆ ಲಾಗಿನ್ ಸ್ಕ್ರೀನ್ ಬರುತ್ತೆ ಅಥವಾ ಲಾಗಿನ್ ಆಗಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮಗೆ ಇಲ್ಲೊಂದು ಹೊಸ ಆಪ್ಷನ್ ಬಂದಿರುತ್ತೆ ನೋಡಿ ಇಲ್ಲಿ ಅಪ್ಡೇಷನ್ AWC ಲೊಕೇಶನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟಾಗಿ ಓಪನ್ ಆದರೆ ಡೈರೆಕ್ಟಾಗಿ ಓಪನ್ ಮಾಡಿ ಅದಕ್ಕಿಂತ ಮೊದಲೇ ನಿಮಗೆ ದಿನದ ಮೊದಲನೇ ದಿನ ನಿಮಗೆ ಓಪನ್ ಆದ ತಕ್ಷಣ ಬರೋದು ಏನಪ್ಪ ಅಂತಂದರೆ ಅಂಗಡಿ ಓಪನ್ ಅಂಗಡಿ ಓಪನಲ್ಲಿ ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ಓಪನ್ ಅಂತ ಬರುತ್ತೆ ಪಕ್ಕದಲ್ಲಿ ಕ್ಲೋಸ್ ಅಂತ ಇರುತ್ತೆ ನೀವು ಯಾವುದೇ ಸಂದರ್ಭದಲ್ಲಿ ಅಂದರೆ ಭಾನುವಾರ ಒಂದು ದಿನ ಬಿಟ್ಟು ಇನ್ನು ಎಲ್ಲ ದಿನ ಕೂಡ ನೀವು ಅಟೆಂಡೆನ್ಸನ್ನು ಹಾಕಬೇಕು ಹಂಗೆ ನೋಡಿ ನೀವು ಇಲ್ಲ ಅಂತಂದರೆ ಹಂಗೆ ನೋಡಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀರಾ ಯಾವುದೋ ಕಾರಣದಿಂದ ಅಂತಂದರೆ ಮಾತ್ರ ನೀವು ಕ್ಲೋಸ್ ಅಂತ ಕೊಡಬೇಕು ಇನ್ನು ಉಳಿದ ದಿನ ಅಥವಾ ಹಬ್ಬ ಇದ್ದಿನ ಏನಾದರೂ ರಜಾ ಇದ್ದರೆ ಕ್ಲೋಸ್ ಅಂತ ಕೊಡಬೇಕು ಹೋಟೆಲ್ನಲ್ಲಿ ಅಟೆಂಡೆನ್ಸ್ ಹಾಕಲೇಬೇಕು ಕ್ಲೋಸ್ ಅಂತ ಕೊಡಬೇಕು ಇನ್ನು ಹಂಗೆ ನೋಡಿ ತೆರೆದಿದ್ದರೆ ಕಂಪಲ್ಸರಿ ಓಪನ್ ಅಂತ ಕೊಡಲೇಬೇಕು ಮಿಸ್ ಮಾಡಬಾರ್ದು ಡೈಲಿ ನೀವು ಹಂಗೆ ನೋಡಿ ಓಪನ್ ಅಂತ ಕೊಡಲೇಬೇಕು ಈಗ ನೋಡಿ ಈ ದಿನ ಹಂಗೆ ನೋಡಿ ಓಪನ್ ಇದ್ದರೆ ಓಪನ್ ಅಂತ ಕೊಡಿ ಓಕೆ ಕೊಡಿ ಹಂಗೆ ನೋಡಿ ಓಪನ್ ಆಗುತ್ತೆ ಮತ್ತೆ ಓಪನ್ ಆದ ತಕ್ಷಣ ಈ ಥರ ಸ್ಕ್ರೀನ್ ಹೊರಗಡೆ ಬರುತ್ತೆ ಬಟ್ ಇನ್ನು ಉಳಿದ ಕೆಲಸಗಳನ್ನ ಮತ್ತೆ ನೀವು ಓಪನಲ್ಲಿ ಹೋಗಬೇಕು ಇದು ಯಾವುದೋ ಡೈಲಿ ಟ್ರ್ಯಾಕಿಂಗ್ ಹೋಗಬೇಕು ಅಲ್ಲಿ ಮತ್ತೆ ನೀವು ಏನೇನು ಮಿಸ್ ಮಾಡಿದ್ದೀರಾ ಆ ಟಾಸ್ಕನ್ನು ಮುಗಿಸ್ಬೇಕು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಈ ಕಾರ್ನರಲ್ಲಿ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಮಕ್ಕಳ ಲೀಸ್ಟ್ ಬರುತ್ತೆ ಇಲ್ಲಿಗೆ ನಿಮಗೆ ಅಪ್ಡೇಟಲ್ಲಿ ಮೊದಲನೇ ಮಗು ಯಾವುದ್ಯಾವ್ದಕ್ಕೆ ಬಂದಿದೆ ಅಟೆಂಡೆನ್ಸು ಎರಡನೇದು ಮಾರ್ನಿಂಗ್ ಸ್ನ್ಯಾಕ್ಸ್ ಬಂದಿದೆಯಾ HM ಬಂದಿದೆಯಾ ಒಂದು ಮಗುವಿನ ಮೂರು ಸ್ಥಿತಿಯನ್ನು ನೀವು ಅಲ್ಲಲ್ಲೇ ಟಿಕ್ ಮಾಡ್ತಾ ಹೋಗಬೇಕು ಇವಾಗ ನೋಡಿ ಮೊದಲನೇದು ಟಿಕ್ ಮಾಡ್ತೀನಿ ಮಗುಗೆ ನಿಮಗೆ ಇಲ್ಲಿ 18 ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬರಿಗೆ ನೀವು ಅಟೆಂಡೆನ್ಸ್ ಕೊಟ್ಟಿದ್ದೀರಾ ಅಂತ ಬಂತು ಎರಡನೇದು ಟಿಕ್ ಮಾಡ್ತೀರಾ 18 ಜನ ಮಕ್ಕಳಲ್ಲಿ ಮಾರ್ನಿಂಗ್ ಸ್ನ್ಯಾಕ್ಸು ಟಿಕ್ ಆಗ್ತಾ ಹೋಯಿತು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ಮೂರನೇದು ಬಿಸಿ ಊಟ ಟಿಕ್ ಮಾಡ್ತೀನಿ 18 ಜನ ಮಕ್ಕಳಲ್ಲಿ ಒಬ್ಬರಿಗೆ ಮಾರ್ನಿಂಗ್ ಸ್ನ್ಯಾಕ್ಸು ಸೊ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅದರಲ್ಲಿ ಎಷ್ಟು ಜನಕ್ಕೆ ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ ನೋಡಿ ಎರಡನೇದು ಹಾಕ್ತೀನಿ ಇಲ್ಲಿ ಬಂತು 18ರಲ್ಲಿ 2 ಬಂತು ಅಟೆಂಡೆನ್ಸು ಒಂದು ಮಿಸ್ ಮಾಡ್ತೀನಿ ಏನೋ ಮಾರ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಅಂತ ಕೊನೆಯಲ್ಲಿ ಊಟ ಕೊಟ್ಟಿದ್ದೀವಿ ಅಂತ ಹಾಕ್ತೀವಿ ಸೊ ಆವಾಗ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ 18 ಜನರಲ್ಲಿ ಒಂದಕ್ಕೆ ಕೊಟ್ಟರೆ ಇವ್ರಲ್ಲಿ 18 ಜನರಲ್ಲಿ ಇಬ್ಬರು ಬಿಸಿ ಊಟಕ್ಕೆ ಬಂದವರೇ ಅಟೆಂಡೆನ್ಸ್ ಇಬ್ಬರಾಗಿದೆ ಸೊ ಯಾವ್ದು ಮಿಸ್ ಮಾಡ್ತೀರಾ ಅದು ಅಲ್ಲಿ ತೋರಿಸಲ್ಲ ಸೊ ಇಲ್ಲಿ ನೋಡ್ಕೊಳ್ಳಿ 18ರಲ್ಲಿ ಎಷ್ಟೆಷ್ಟಕ್ಕೆ ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಇದನ್ನು ಕಂಪ್ಲೀಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಈ ಥರ 15, 18ಕ್ಕೆ ಎಲ್ಲ ಕೂಡ ಅಟೆಂಡ್ ಆಗಿದ್ದಾರೆ ಅಂತ ತೋರಿಸುತ್ತೆ ನೋಡಿ ಎಲ್ಲಕ್ಕೂ ಟಿಕ್ ಮಾಡಿದ್ದೀನಿ ಹಾಗೆ ಆ್ಯಕ್ಟಿವಿಟೀಸು ಅಷ್ಟೇ ಆ್ಯಕ್ಟಿವಿಟೀಸು ಕೂಡ ನೀವು ಎರಡನ್ನೂ ಟಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೋಡಿ ಎರಡೂ ಕೂಡ ಆ್ಯಕ್ಟಿವಿಟೀಸ್ ಹಾಕಿದ್ದೀರಾ ಅಂತ ಹಾಗೆ ಅಲ್ಲಿಗೆ ಆ ದಿನದ ಟಾಸ್ಕು ಮುಗೀತು ನಿಮಗೆ ಇದು ಈಗ ಮೇನ್ ಇಂಪಾರ್ಟೆಂಟ್ ಆಗಿ ನಾವು ಮಾಡಬೇಕಾಗಿರೋದು ಅಪ್ಡೇಷನ್ AWC ಲೊಕೇಶನ್ ಇದು ಕಂಪಲ್ಸರಿ ಯಾರು ಮಿಸ್ ಮಾಡದೇ ಇವತ್ತೇ ಕಂಪ್ಲೀಟ್ ಮಾಡಿ ಅಥವಾ ಸೋಮವಾರದೊಳಗಡೆ ಯಾರು ಇವತ್ತು ಅಂಗನವಾಡಿಗೆ ಹೋಗಿಲ್ಲ ಸೋಮವಾರ ಒಳಗಡೆ ನೀವು ಕಂಪ್ಲೀಟ್ ಮಾಡಲೇಬೇಕು ಇದನ್ನು ಅಂಗನವಾಡಿನಲ್ಲೇ ನಿಂತು ಮಾಡಬೇಕು ಬೇರೆ ಕಡೆ ಎಲ್ಲೂ ಇರಬಾರ್ದು ಅಂಗನವಾಡಿನಲ್ಲೇ ನಿಂತು ನೀವು ಅದನ್ನು ಇದನ್ನು ಟಿಕ್ ಮಾಡಿ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಎಸ್ ಅಂತ ಕೊಡಿ ಕರೆಂಟ್ ಲೊಕೇಶನನ್ನು
ಆರ್ ಯು ಅಟ್ ಅಂಗನವಾಡಿ ಸೆಂಟರ್ ನಾವು ಅಂತ ಇದೆ, ಅಂದರೆ ನೀವು ಇವಾಗ ಅಂಗನವಾಡಿ ಕೇಂದ್ರದಲ್ಲಿ ಇದ್ದೀರಾ ಅಂತ, ಹೌದು ಅಂತ ಕೊಡಬೇಕು. ಅಂಗನವಾಡಿ ಕೇಂದ್ರದಲ್ಲೇ ನಿಂತ್ಕೊಂಡು ಅಕ್ಕಪಕ್ಕ ನೀವು ಕೊಡಬೇಕು, ಬೇರೆ ಕಡೆ ನೀವು ಕೊಡಬಾರ್ದು. ಎಸ್ ಅಂತ ಕೊಡಿ, ಆಮೇಲೆ ನಿಮಗೆ ಓಕೆ ಆಪ್ಷನ್ ಬರುತ್ತೆ, ಓಕೆ ಅಂತ ಕೊಡಿ. ಈಗ ನೀವು ಈ ಥರ ಆಪ್ಷನ್ ಬಂದರೆ ನೀವು ಜಿ ಪಿ ಎಸ್ ಲೊಕೇಶನನ್ನು ಆನ್ ಮಾಡಿಲ್ಲ ಅಂತ ಕೇಳ್ತಾ ಇದೆ. ಸೊ ಇಲ್ಲೋಗಿ ಮೇಲಿಂದ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಜಿ ಪಿ ಎಸ್ ಲೊಕೇಶನನ್ನು ಆನ್ ಮಾಡಿ. ಆನ್ ಮಾಡಿದಾಗ ಪುನಿ ಇವಾಗ ಎಸ್ ಅಂತ ಕೊಡಿ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿ, ನಿಮಗೆ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ನೋಡಿ. ಈ ಥರ ಸಕ್ಸಸ್ಫುಲ್ ಆಗಿದೆ, 24 ಅವರ್ಸಲ್ಲಿ ನಿಮ್ಮ ಲೊಕೇಶನ್ ಅಪ್ಡೇಟ್ ಆಗುತ್ತೆ ಅಂತ ಬರುತ್ತೆ. ಇಷ್ಟೇ, ಇದು ಕಂಪಲ್ಸರಿ, ನೀವು ಯಾರೂ ಕೂಡ ಮಿಸ್ ಮಾಡಬಾರ್ದು. ಎಲ್ಲರೂ ಬೇಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟೇ, ಮುಗೀತು. ಸೊ ಇಷ್ಟನ್ನು ಬೇಗ ಕಂಪ್ಲೀಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಅಪ್ಡೇಟ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.